ಪಟಾ ಪಟಾ ಹಾರೋ ಗಾಳಿಪಟ ಈ ಹಾಡನ್ನು ನೀವು ಕೇಳಿರ್ತೀರ. ಗಾಳಿಯಲ್ಲಿ ತೇಲಾಡೋ ಚಿಕ್ಕ ಚಿಕ್ಕ ಬಾಲಂಗೂಚುಗಳನ್ನು ನೋಡಿರ್ತೀರ. ಇಲ್ಲೊಬ್ರು ಬರೋಬ್ಬರಿ 50 ಅಡಿ ಗಾಳಿಪಟ ತಯಾರಿಸಿದ್ದಾರೆ. ಹೌದು, ಈ 50 ಅಡಿ ಉದ್ದದ ಈ ಬಾಲಂಗೋಚಿಯನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ತಿಂಗಳು ಕುಳಿತು ಮಂಗಳೂರಿನ ದಿನೇಶ್ ಹೊಳ್ಳ ತಯಾರಿಸಿದ್ದಾರೆ. ದೊಡ್ಡ ದೊಡ್ಡ ಗಾಳಿಪಟ ಡಿಸೈನ್ ಮಾಡಿ ಫೇಮಸ್ ಆಗಿರೋ ಹೊಳ್ಳ ಅವರ ಈ ಗಾಳಿಪಟ ಈಗ ಆಕಾಶವನ್ನೇ ಬಾಚಿಕೊಂಡಿದೆ. ಈ ಬೃಹತ್ ಗಾಳಿಪಟವನ್ನು ಆಳ್ವಾಸ್ ಜಾಂಬೂರಿಯಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಆಳ್ವಾಸ್ ಕಾಲೇಜಿನ ಕಟ್ಟಡದ 5 ಅಂತಸ್ತುಗಳನ್ನು ಈ ಗಾಳಿಪಟ ಕವರ್ ಮಾಡುತ್ತೆ ಅನ್ನೋದು ವಿಶೇಷ. ಈ ಗಾಳಿಪಟ ಸಂಪೂರ್ಣ ಭಾರತೀಯ ಶೈಲಿಯಲ್ಲಿ ಮಾಡಲಾಗಿದ್ದು ರಾಜಸ್ಥಾನದಿಂದ ಬಿದಿರುಗಳನ್ನು ತರಿಸಿಕೊಳ್ಳಲಾಗಿದೆಯಂತೆ. ಈ ಗಾಳಿಪಟದಲ್ಲಿ ತುಳುನಾಡಿನ ಸಂಸ್ಕೃತಿಗಳ ಪ್ರತೀಕವಾದ ನಾಗಬನ, ಯಕ್ಷಗಾನ, ಭೂತಕೋಲ, ಪಿಲಿನಲಿಕೆ ಸೇರಿದಂತೆ 11 ಬಗೆಯ ಸಂಸ್ಕೃತಿಗಳನ್ನು ಚಿತ್ರಿಸಲಾಗಿದೆ. ಗಾಳಿಪಟ ತಯಾರಿಸೋಕೆ ಮಕ್ಕಳು ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರಂತೆ. ಜಾಂಬೂರಿಯಲ್ಲಿ ಭಾಗವಹಿಸ್ತಿರೋ 50,000 ಮಕ್ಕಳ ಸಾಂಕೇತಿಕವಾಗಿ 50 ಅಡಿ ಗಾಳಿಪಟ ಮಾಡಿದ್ದೇವೆ ಅಂತಾರೆ ಗಾಳಿಪಟದ ಸೂತ್ರಧಾರ ದಿನೇಶ್ ಹೊಳ್ಳ. ಅತ್ಯಂತ 50,000 ಮಕ್ಕಳಲ್ಲಿ ಒಟ್ಟು ಸೇರಿಸಿದ್ದಾರೆ. ಮಕ್ಕಳ ಕಲರವ, ಮಕ್ಕಳ ಸಂಭ್ರಮ, ಬೇರೆ ಚಟುವಟಿಕೆಗಳಲ್ಲಿ ಆಗ್ತಾ ಇದೆ. ಬೇರೆ ಬೇರೆ ಸಂಪೂರ್ಣ ವ್ಯಕ್ತಿಗಳು ಮಕ್ಕಳಿಗೆ ಅವರವರ ಕಲಾ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ, ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಾವು ಇಲ್ಲಿ ಟೀಮ್ ಮಂಗಳೂರು ಸಂಸ್ಥೆಯ ವತಿಯಿಂದ 50 ಅಡಿ ಎತ್ತರದ ಬೃಹತ್ ಗಾಳಿಪಟವನ್ನು ತಯಾರಿಸ್ತಾ ಇದ್ದೇವೆ. ಅಂದರೆ 50,000 ಮಕ್ಕಳ ಸಾಂಕೇತಿಕ ಪ್ರತಿನಿಧಿಯಾಗಿ 50 ಅಡಿ ಎತ್ತರದ ಗಾಳಿಪಟವನ್ನು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬಣ್ಣ ಬಣ್ಣದ ಟ್ರೆಡಿಷನಲ್ ಗಾಳಿಪಟ ಮಕ್ಕಳ ಮನಸ್ಸಿನಲ್ಲಿ ಸೆನ್ಸೇಷನಲ್ ಹುಟ್ಟಿಸಿದ್ದಂತೂ ಸುಳ್ಳಲ್ಲ ಬಿಡಿ.